भक्ति धारे यूट्यूब चैनल के स्वागत एल्लरिगू नमस्कार। नन्ना प्रबंधद शीर्षिके गंगर कालद एरडु अप्रकटित शासनगळु। नानु शासनद बग्गे ननगे कोट्टिरो टैमिगे मोदले नानु मुगिस्तेने। अदक्के मोदलु ई शासन हेगे शोध आयितु, हेगे शोधने माडबेकु अन्नोदन्न ओंदे ओंदु मातल्लि हेळि ನನ್ನ ಶಾಸನ ಎಷ್ಟಿದೆಯೋ ಅದನ್ನ ನಾನು ನಾನು ಕೊಟ್ಟಿರೋ ಸಮಯಕ್ಕೆ ಮೊದಲೇ ನಾನು ಮುಗಿಸ್ತೀನಿ। ನಾನು ನನಗೆ ಅನೇಕ ಗುರುಗಳಿದ್ದಾರೆ, ಅದರಲ್ಲೂ ಈಗ ನನ್ನ ಕಣ್ಣ ಮುಂದೆನೆ ಈಗ ಮೂರು ಗುರುಗಳಿದ್ದಾರೆ। ಒಬ್ಬರು ನರಸಿಂಹನ್ ಸರ್, ಪಿವಿಕೆ ಸರ್ ಮತ್ತು ಸ್ಮಿತಾ ರೆಡ್ಡಿ ಮೇಡಂ। ಇವರು ಮೂರು ಗುರುಗಳ ಮುಂದೆ ನನ್ನ ಪ್ರಬಂಧನ ಮಂಡಿಸ್ತಾ ಇದ್ದೀನಿ, ಅವರಿಗೆ ವಂದನೆಗಳು ಹೇಳ್ತೀನಿ। ಫಸ್ಟ್ ಶಾಸನ ಹೇಗೆ ಶೋಧ ಆಯಿತು ಅನ್ನೋದು ಮೊದಲು ಹೇಳ್ತೀನಿ। ನಾನು ನನ್ನ ಗುರುಗಳು ನರಸಿಂಹನ್ ಸರ್ ಒಂದು ತಮಿಳು ಶಾಸನನ ಅಧ್ಯಯನಕ್ಕೆ ಹೋಗಿದ್ದು। ಅಲ್ಲಿ ಆ ಶಾಸನನ ಅಧ್ಯಯನ ಮಾಡಬೇಕಾದ್ರೆ ತುಂಬಾ ಸುಸ್ತಾಗಿಬಿಟ್ಟಿತ್ತು, ಮಧ್ಯಾಹ್ನ ಆಗೋಗಿತ್ತು, ಊಟನೂ ಮಾಡಿರಲಿಲ್ಲ। ಈ ಶಾಸನನ ನೋಡೋಣ ಅಂತ ಹೋದು। ಇದು ಹುಣಸಿಕೋಟೆ ಅನ್ನೋ ಸ್ಥಳದಲ್ಲಿ ಇದು ಒಂದು ದೇವಸ್ಥಾನದ ಮುಂದೆ ಇತ್ತು। ಮೊದಲೇ ಒಂದು ಸತಿ ನೋಡಿದ್ದು ನನ್ನ ಗೆಳೆಯ ವಿಜಯ್ ಕುಮಾರ್ ಅದನ್ನ ಒಂದು ಫೋಟೋ ತೆಗೆದಿದ್ದ ಅಷ್ಟೇ। ಮತ್ತೆ ನಾವು ಓದು ಅದನ್ನ ಓದೋಣ ಅನ್ನೋ ಸತಿಗೆ ಬಸ್ಸಲ್ಲಿ ಕೂತ್ಕೊಂಡು ಸಾರಿ ಇವತ್ತು ಬೇಡ ನಡೀರಿ ಅಂತ ಹೇಳಿಬಿಟ್ಟು ಹೊರಟು ಹೋಗಬೇಕಾದ್ರೆ ಆ ಹುಣಸಿಕೋಟೆ ಊರು ಅತ್ರ ಹೋಗಬೇಕಾದ್ರೆ ರೈಟಲ್ಲಿ ಕಾಣಿಸ್ತು। ಬೇಡ ಅನ್ಕೊಂಡವರು ಸ್ವಲ್ಪ ಒಂದು 2 ಕಿಲೋಮೀಟರ್ ಆಗಿಬಿಟ್ಟ ಮೇಲೆ ಡ್ರೈವರ್ ಗೆ ಹೇಳಿ ಆ ಡ್ರೈವರ್ ಅತ್ರ ಬೈಸ್ಕೊಂಡು ಅಲ್ಲಿ ಇಳಿದು ಮತ್ತೆ ಒಂದು ಆಟೋದಲ್ಲಿ ಬಂದು ಈ ಶಾಸನನ ನಾವು ಅಧ್ಯಯನ ಮಾಡ್ದು। ಇದು ಗಂಗರ ಕಾಲದ ಒಂದು ಶಾಸನ। ಇದರ ಗಂಗರ ರಾಜ ಶ್ರೀ ರಾಜಮಲ್ಲ ಪೆರುಮಾನಡಿ, ಮೊದಲನೇ ರಾಜಮಲ್ಲ ಪೆರುಮಾನಡಿ ಅವರ ಕಾಲಕ್ಕೆ ಸೇರುತ್ತೆ ಇದು। ಆ ಕಾಲದಲ್ಲಿ ಗಂಗರಿಗೆ ನೊಳಂಬರು ಸಾಮಂತರಾಗಿದ್ದರು ಆ ಸಮಯದಲ್ಲಿ। ಆಗ ನೊಳಂಬಾದಿ ರಾಜನ ಮಗ ನಿಜರಾಮ ಅಂತ ಒಬ್ಬ ಆತ ಇರ್ತಾನೆ। ಆತ ನಮಗೆ ಸಿಗೋದು ಎರಡೇ ಎರಡು ಶಾಸನದಲ್ಲಿ, ಒಂದು ಗಂಜಾಮ್ ಅನ್ನೋ ಸ್ಥಳದಲ್ಲಿ, ಒಂದು ತಾಮ್ರಪಡದಲ್ಲಿ ಆತನ ಪ್ರಸ್ತಾಪ ಬರುತ್ತೆ ನೋಡಿ। ಇಲ್ಲಿ ನಿಜರಾಮ ಇಲ್ಲಿ ಕಾಣಿಸ್ತಾ ಇದ್ದಾನೆ, ನಯದಿನ ಅಂತ ಇವರು ಅಣ್ಣತಮ್ಮಂದ್ರು, ಇವರು ನೊಳಂಬಾದಿ ರಾಜನ ಮಗ ಅಂತ ಇದರಲ್ಲಿ ಪ್ರಸ್ತಾಪ ಬರುತ್ತೆ। ಅದೇ ಆಗ್ಬಿಟ್ಟ ಮೇಲೆ ನೆಕ್ಸ್ಟ್ ನಿಜರಾಮನ ಪ್ರಸ್ತಾಪ ಬರೋದು ಈ ಶಾಸನದಲ್ಲಿ ಮಾತ್ರ। ಹಿಂದಕ್ಕೂ ಇದರಲ್ಲಿ ಇಲ್ಲಿ ಒಂದು ಕೆರೆ ಕಟ್ಟೆ ಒಡೆದೋಗಿ ಒಣಗೋಗಿರುತ್ತೆ, ಅದನ್ನ ಮರು ನಿರ್ಮಾಣ ಮಾಡಿ ಇದರಲ್ಲಿ ಅನೇಕ ದಾನದತ್ತಿಗಳು ಕೊಟ್ಟಿರೋದ್ರ ಬಗ್ಗೆ ಇದು ಪ್ರಸ್ತಾಪ ಬರುತ್ತೆ। ಇದರಲ್ಲಿ ಕಾಲ ನಮಗೆ ಉಲ್ಲೇಖ ಎಲ್ಲೂ ಆಗಿಲ್ಲ, ಆದರೆ ಈ ನಿಜರಾಮನ ಕಾಲ ಬಂದು ಕ್ರಿಸ್ತ ಶಕ 800 ನಿಂದ 830 ಇರಬಹುದು ಅಂತ ಇದರಲ್ಲಿ ಒಂದು ಅಂದಾಜು ಮಾಡಿದ್ದೀನಿ। ಇದನ್ನ ಪಾಠ ಎಲ್ಲ ರೆಡಿ ಮಾಡಿ ಲಾಸ್ಟ್ ಮೂಮೆಂಟ್ ಅಲ್ಲಿ ನನಗೆ ಗೊತ್ತಾಯ್ತು ಇದು ARIE ಅಲ್ಲೂ ಪ್ರಕಟ ಆಗಿದೆ, ಅಂದ್ರೆ ಶಾಸನ ಪ್ರಕಟ ಆಗಿಲ್ಲ, ಅದರ ಸಾರಾಂಶ ಮಾತ್ರ ಅದರಲ್ಲಿ ಪ್ರಕಟ ಆಗಿರೋದು ಆಮೇಲೆ ಗೊತ್ತಾಯ್ತು, ಆದರೆ ಪಾಠ ಎಲ್ಲೂ ಪ್ರಕಟ ಆಗಿಲ್ಲ। ಅದರಿಂದ ಇದನ್ನ ನಾನು ಇಲ್ಲಿ ನಾನು ಪ್ರಕಟ ಮಾಡ್ತಾ ಇದ್ದೀನಿ। ಇದಾಗ್ಬಿಟ್ಟ ಮೇಲೆ ಇನ್ನೊಂದು ಶಾಸನ, ಇದು ಬೆಂಗಳೂರು ಹತ್ರ ನಗರೂರು ಅನ್ನೋ ಸ್ಥಳದಲ್ಲಿ ನನಗೆ ಪತ್ತೆ ಆಯಿತು, ವೀರಗಲ್ಲು ಮತ್ತು ಅದರಲ್ಲಿ ಶಾಸನ ಇದೆ। ಮೊದಲು ಅಲ್ಲಿಂದ ಪ್ರಾರಂಭ ಆಗಿ ಕೊನೆಗೆ ಈ ಕಡೆಯಿಂದ ಕೊನೆಗೊಳ್ಳುತ್ತೆ, ಎಲ್ಲ ಸಾಮಾನ್ಯವಾಗಿ ಶಾಸನದಲ್ಲಿ ಇಲ್ಲಿಂದ ಪ್ರಾರಂಭ ಆಗುತ್ತೆ। ಇದರಲ್ಲಿ ಒಂದು ವಿಶೇಷ ಏನು ಅಂತಂದ್ರೆ, ಬೆಂಗಳೂರು ಪ್ರಾಂತ್ಯದಲ್ಲಿ ಮೂರನೇ ಕೃಷ್ಣನ ಅನೇಕ ಶಾಸನಗಳು ನಮಗೆ ಲಭ್ಯ ಆಗುತ್ತೆ, ಆದರೆ ಮೂರನೇ ಕೃಷ್ಣ 17 ಫೆಬ್ರವರಿ 1967 ಆತನ ಆಡಳಿತ ಕೊನೆಗೆ ಆಗ್ಬಿಟ್ಟ ಮೇಲೆ ಅವನ ತಮ್ಮ ಕೊಟ್ಟಿಗ ವಲ್ಲಭ ರಾಜ್ಯ ಆಳ್ತಾ ಇರ್ತಾನೆ। ಆ ಟೈಮಲ್ಲಿ ಬೆಂಗಳೂರಲ್ಲಿ ಯಾವುದೇ ಶಾಸನ ನಮಗೆ ಸಿಕ್ಕಿಲ್ಲ, ಇದೇ ನನಗೆ ಇದುವರೆಗೂ ಸಿಕ್ಕಿರೋ ಶಾಸನಗಳಲ್ಲಿ ಕೊಟ್ಟಿಗ ವಲ್ಲಭನ ಶಾಸನ। ಇದರ ಕಾಲ ಬಂದು ಕ್ರಿಸ್ತ ಶಕ 967, ಇದರಲ್ಲಿ ಬೆಂಗಳೂರಿನ ನಗರೂರು ಈಗ ಇದೆ ನೆಲಮಂಗಲದ ಹತ್ರ, ಇದರಲ್ಲಿ ನಕರೂರು ಅನ್ನೋದು ಪ್ರಸ್ತಾಪ ಆಗಿದೆ। ಅಲ್ಲಿ ನೊಳಂಬರಿಗೆ ರಾಷ್ಟ್ರಕೂಟರಿಗೆ ಸಾಮಂತರು ಗಂಗರಾಗಿದ್ರು, ಆಗ ಮಣ್ಣೆನಾಡನ್ನ ಗಂಗಭೀಮ ಅನ್ನೋನು ಆಳ್ತಾ ಇದ್ನು। ಆತ ತುರುಗೋಳು ವೀರಗಲ್ಲಲ್ಲಿ ಪ್ರಾಣ ಕಳ್ಕೊಂಡಿದ್ದಕ್ಕೆ ಆತನ ಕುಟುಂಬದವರಿಗೆ ಕೆಲವು ಜಮೀನುಗಳನ್ನ ದಾನ ಕೊಟ್ಟಿರೋ ಪ್ರಸ್ತಾಪ ಇದರಲ್ಲಿದೆ।
ಮಿಕ್ಕಿದ್ದು ಪೂರ್ತಿ ಪಾಠ ಶಾಸನ ಎಲ್ಲ ನಾನು ಲೇಖನದಲ್ಲಿ ಕೊಡ್ತೀನಿ ಇದರದ್ದು ಒಂದು ನನಗೆ ಅದೃಷ್ಟ ಹೇಗೆ ಬಂತು ಅಂತಂದ್ರೆ ಒಂದೇ ಒಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ ಈ ಶಾಸನ ಶೋಧನೆ ಮಾಡಿ ಇದು ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಯಲ್ಲಿ ಬಂತು ಇದು ಸುಮಾರು ಪತ್ರಿಕೆಗಳು ಬಂತು ಆ ಪತ್ರಿಕೆ ಡೆಲ್ಲಿ ತಲುಪಿ ಪ್ರಧಾನಿ ಅವರ ಗಮನಕ್ಕೂ ಇದು ಬಂದು ನನಗೆ ಅವರು ಪ್ರಶಂಸೆ ಮಾಡಿದ ಶಾಸನ ಇದೆ ನಗರೂರು ಶಾಸನ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ